ಭವಿಷ್ಯವನ್ನ ತಿಳಿಯುವ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಅದಕ್ಕಾಗಿ ಜ್ಯೋತಿಷಿಗಳ ಮೊರೆ ಹೋಗೋದು, ಗಿಳಿಶಾಸ್ತ್ರ ಕೇಳೋದು, ಹೀಗೆ ಹಲವಾರು ರೀತಿಯಲ್ಲಿ ಭವಿಷ್ಯ ತಿಳಿಯುವ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾನೆ ಇರ್ತಾರೆ. ಬಯಲು ಸೀಮೆಯ ಬುಡಕಟ್ಟು ಆಚರಣೆಗಳ ತವರಾದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭವಿಷ್ಯ ತಿಳಿಯೋದಕ್ಕಾಗಿ ಜನರು ಒಂದು ವಿಶೇಷ ಆಚರಣೆಯನ್ನ ಮಾಡ್ತಾರೆ. ಅಂತಹದೊಂದು ವಿಶೇಷ ಆಚರಣೆಯ ಸ್ಟೋರಿ ಇಲ್ಲಿದೆ ನೋಡಿ. ಅರಳೆ ಮರಕ್ಕೆ ತಮಗೆ ಆಗಬೇಕಾದ ಇಷ್ಟಾರ್ಥ ಕೋರಿ ಚೀಟಿ ಬರೆದು ಕಟ್ಟಿದ್ರೆ ಇಷ್ಟಾರ್ಥ ಈಡೇರುತ್ತಾ? ಇಷ್ಟಾರ್ಥ ಕೋರಿಕೊಂಡು ಕಲ್ಲನ್ನ ಎತ್ತಿದ್ರೆ ಅದು ಸರಾಗವಾಗಿ ಮೇಲಕ್ಕೆತ್ತರೆ ನಮ್ಮ ಕೋರಿಕೆ ನೆರವೇರುತ್ತಾ? ಕಲ್ಲು ಸರಾಗವಾಗಿ ಮೇಲಕ್ಕೆ ಎಳೆದಿದ್ರೆ ಕೋರಿಕೆ ಈಡೇರಲ್ವಾ? ಹೀಗೆ ಮುಂದೆ ಜೀವನದಲ್ಲಿ ನಡೆಯೋ ಹಲವಾರು ವಿಷಯಗಳನ್ನ ತಿಳಿಯೋಕೆ ಆಗುತ್ತಾ? ಹೌದು, ಇದು ಸಾಧ್ಯ ಎನ್ನುತ್ತಾರೆ ಈ ದೇವಸ್ಥಾನಕ್ಕೆ ಬರುವ ಭಕ್ತರು. ಅರಳಿ ಮರದ ಪಕ್ಕದಲ್ಲಿ ಇರೋ ಚಿಕ್ಕ ದೇವಸ್ಥಾನ, ಅದರಲ್ಲಿ ಪೂಜೆ ಮಾಡ್ತಿರೋ ಪೂಜಾರಿ, ಅಲ್ಲಿರೋ ದೇವರನ್ನ ಭೂತರಾಜ ಅಂತ ಕರೆಯಲಾಗುತ್ತೆ. ಇಲ್ಲಿ ಪೂಜೆ ಸಲ್ಲಿಸಿದ ನಂತರ ಪಕ್ಕದಲ್ಲಿರೋ ಚೌಡಮ್ಮಳಿಗೂ ಪೂಜೆ ಮಾಡಲೇಬೇಕು. ಎರಡೂ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡಿದ ನಂತರ ಭವಿಷ್ಯದಲ್ಲಿ ಆಗಬೇಕಾದ ಕೆಲಸವನ್ನ ನೆನೆದು ಪಕ್ಕದಲ್ಲಿರೋ ಕಲ್ಲುಗಳನ್ನ ಎತ್ತಲಾಗುತ್ತೆ. ಕಲ್ಲು ನಿರಾಯಾಸವಾಗಿ ಮೇಲಕ್ಕೆ ಬಂತಂದ್ರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ ಅಂತ. ಒಂದು ಪಕ್ಷ ಕಲ್ಲು ನಿರಾಯಾಸವಾಗಿ ಮೇಲೆಳದೆ ಹೋದ್ರೆ ನಿಮ್ಮ ಕೆಲಸ ನಡೆಯೋಲ್ಲ, ಏನೋ ವಿಘ್ನ ಇದೆಯಂತ ಅರ್ಥವಂತೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಭೀಮಣ್ಣ ನಾಯಕನದುರ್ಗ ಗ್ರಾಮದಿಂದ ಕೇವಲ 1 ಕಿಲೋಮೀಟರ್ ಸಾಸಲು ಗ್ರಾಮದ ಹತ್ತಿರ ಭೂತಪ್ಪ ಮತ್ತು ಚೌಡಮ್ಮ ದೇವಸ್ಥಾನವಿದೆ. ಇಲ್ಲಿನ ದೈವಗಳ ಶಕ್ತಿ ಮತ್ತು ಪವಾಡಗಳ ಬಗ್ಗೆ ಜನರಿಗೆ ಬಹಳ ನಂಬಿಕೆ. ತಮ್ಮ ಇಷ್ಟಾರ್ಥ ಸಿದ್ಧಿಯಾದ ಕೂಡಲೇ ದೇವರ ಸನ್ನಿಧಿಗೆ ಹರಕೆಯನ್ನಾಗಿ ಅನ್ನ ಮೊಸರು ನೀಡಲಾಗುತ್ತೆ. ಇನ್ನು ಮುಂದೆ ಹೋಗಿ ಶಕ್ತಿ ದೇವತೆಗಳಿಗೆ ಕೋಳಿ ಕುರಿಯನ್ನ ತಂದು ಕತ್ತರಿಸಿ ಇಲ್ಲಿಯೇ ಅಡುಗೆ ಮಾಡಿ ಊಟ ಮಾಡೋ ಪದ್ಧತಿಯೂ ಕೂಡ ಇದೆ. ಭೂತರಾಜನ ಸನ್ನಿಧಿಯಲ್ಲಿ ಮಗು ಎತ್ತಿಕೊಂಡಿರೋ ಮಹಿಳೆಯನ್ನ ಬಂದಿರುವುದಕ್ಕೆ ಕಾರಣ ಕೇಳಿದಾಗ ಅವರು ಹೇಳಿದ್ದು ಸಂಸಾರದಲ್ಲಿ ತಾಪತ್ರಯ ಮತ್ತು ಕುಟುಂಬದ ಸದಸ್ಯರ ಅನಾರೋಗ್ಯ, ಹೀಗೆ ಹಲವಾರು ಸಮಸ್ಯೆಗಳನ್ನ ಅನುಭವಿಸಿದ ಅವರು ಭೂತಪ್ಪ ಮತ್ತು ಚೌಡಮ್ಮ ದೇವತೆಗಳಿಗೆ ಶರಣಾಗಿ ತಮಗೆ ಬಂದಿರೋ ಕಷ್ಟಗಳನ್ನ ನಿವಾರಿಸುವಂತೆ ಬೇಡಿಕೊಂಡ್ರಂತೆ. ಬೇಡಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಎಲ್ಲಾ ಕಷ್ಟಗಳು ನಿವಾರಣೆಯಾಗಿವೆಯಂತೆ. ನಾವ್ 8 ವರ್ಷದಿಂದ ಬರ್ತಾ ಇದ್ದೀವಿ. ಇವಾಗ ಗಂಡ ಅವರೆಲ್ಲ ಏನಾದ್ರು ಸಮಸ್ಯೆ ಬಂದ್ರೆ ಕೈ ಮುಕ್ಕಿದ್ರೆ ಒಳ್ಳೇದಾಗಿದೆ. 8 ವರ್ಷದಿಂದ ತುಂಬಾ ಒಳ್ಳೇದಾಗಿದೆ. ಬರ್ತಾ ಇರ್ತೀವಿ ನಾವು, ವಾರ ವಾರ ಎಲ್ಲ ಬರ್ತಾ ಇರ್ತೀವಿ, ಪೂಜೆ ಮಾಡಿಸ್ತಾ ಇರ್ತೀವಿ. ಒಳ್ಳೇದಾಗಿದೆ. ನಮ್ಗೆ ಏನಾದ್ರು ಮನೆಗೆ ಸಮಸ್ಯೆ ಆದ್ರೆ ಮಕ್ಳು ಓದೋ ಬಗ್ಗೆ ಎಲ್ಲದ ಬಗ್ಗೆ ಏನಾದ್ರು ಮುಖಂದ್ರೆ ಎಲ್ಲ ಸಕ್ಸಸ್ ಆಗಿದೆ.
ಋತುರಾಜ ಮತ್ತು ಚೌಡಮ್ಮ ಶಕ್ತಿ ದೇವತೆ ದರ್ಶನಕ್ಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ. ಈ ಸಮಯದಲ್ಲಿ ಭಕ್ತರು ತಮ್ಮ ಆಸೆ ಸಮಸ್ಯೆಗಳ ಬಗ್ಗೆ ಚೀಟಿಗಳಲ್ಲಿ ಬರೆದು ಭೂತರಾಜ ನೆಲೆಸಿರುವ ಅರಳಿ ಮರಕ್ಕೆ ಕಟ್ಟುತ್ತಾರೆ. ತಮ್ಮ ಭವಿಷ್ಯದಲ್ಲಿ ಆಗಬೇಕಾದ ಕೆಲಸಗಳು ನೆರವೇರುತ್ತವೋ ಇಲ್ಲವೋ ಎನ್ನುವುದನ್ನ ಕಲ್ಲುಗಳನ್ನ ಎತ್ತುವ ಮೂಲಕ ಕಂಡುಕೊಳ್ತಾರೆ. ಶಕ್ತಿ ದೇವತೆಗಳಲ್ಲಿ ಹರಕೆಯನ್ನ ಹೊರ್ತಾರೆ. ವೈದ್ಯಕೀಯ ಜಗತ್ತಿಗೆ ಸವಾಲ್ ಆಗಿರುವ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆಯಂತೆ. ಇಡೀ ನಮ್ಮ ದೊಡ್ಡ ದೊಡ್ಡ ಆಸ್ಪತ್ರೆ ಕೂಡ ಹೋದ್ರು ಇಲ್ಲಿ ಬಂದು ಸಕ್ಸಸ್ ಆಗುತ್ತೆ. ಒಳ್ಳೆ ದೇವಸ್ಥಾನ, ಒಳ್ಳೆ ಜಾಗ, ಎಲ್ಲ ಎಲ್ಲ ಸುಮಾರು ಊರಿಂದ ಬಂದು ಇಲ್ಲಿ ಚೆನ್ನಾಗಾಗಿ ಹೋಗ್ರ. ಯಾವುದೊಂದು ಎನಿವನ್ ಒಂದು ಚೌಡ ಆಗಲಿ, ಭೂತ ಆಗಲಿ, ಒಂದು ಕಥಾಶುಭಾಗಲಿ, ಕಾಯಿಲೆ ಆಗಲಿ, ಬಂದು ಬಗೆಹರಿತು. ಸುಮಾರು 40 ವರ್ಷ ಆದ ನೋಡಿದ್ದು ಮೊದಲು ಅಲ್ಲಿತ್ತು. ಇನ್ನು ಹೊಸದಾಗಿ ಸ್ಥಾಪನೆ ಮಾಡಿದ್ವಿ ನಾವು. ಅಯ್ಯ, ಭಾರಿ ದೂರ ಎಲ್ಲಿ, ಸುಮಾರು ಮೈಸೂರು ಬೆಂಗಳೂರು ಮನೆ ಭಾರಿ ದೂರದಿಂದ ಬರ್ತಾರೆ ನೋಡಿ. ರಾಜ್ಯದಿಂದ ಕರ್ನಾಟಕದಿಂದ ಜನ ಎಲ್ಲ ಬರುತ್ತೆ. ಸುಮಾರು 50 ವರ್ಷದಷ್ಟು ಹಳೆಯ ಅರಳಿ ಮರದ ಕೆಳಗೆ ಚೌಡಮ್ಮ ಭೂತರಾಜ ಶಕ್ತಿ ದೇವತೆಗಳ ದೇವಸ್ಥಾನವಿದೆ. ಹಲವಾರು ವರ್ಷಗಳಿಂದ ಈ ಶಕ್ತಿ ದೇವತೆಗಳನ್ನ ಸುತ್ತಮುತ್ತ ಇರೋ ಗ್ರಾಮಸ್ಥರು ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಕಲ್ಲು ಎತ್ತುವಂತಕ್ಕಂಥ ಶಾಸ್ತ್ರ ಇದೆ. ಅವರಿಗೆ ಅಲ್ಲಿ ಕೇಳಿದಕ್ಕಂಥದ್ದು ಒಳ್ಳೆಯದಾದ್ರೆ ಅವರು ಮತ್ತೆ ಮುಂದಿನ ವಾರ ಬಂದು ಅವರ ಪೂಜೆ ಪುನಸ್ಕಾರಗಳನ್ನು, ಅವ್ರ ಹರಕೆ ಏನಿರುತ್ತೆ, ಗಂಟೆ ಆಗಿರ್ಬೋದು, ಅವ್ರ ಬೇಡಿಕೆಗಳು ಏನಿರುತ್ತೆ ಅದನ್ನೆಲ್ಲ ಈಡೇರಿದ ನಂತರ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಆಮೇಲೆ ದುಷ್ಟಶಕ್ತಿಗಳನ್ನು ನಿವಾರಿಸುವಂತಹ ಶಕ್ತಿ ಭೂತೇಶನಿಗೆ ಇರೋದ್ರಿಂದ ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇರ್ತಾರೆ ವಾರಕ್ಕೊಮ್ಮೆ. ಭೂತರಾಜನನ್ನ ನಂಬಿ ಬಂದ ಬಹುತೇಕರು ಒಳಿತನ್ನ ಕಂಡಿದ್ದಾರೆ ಹಾಗೂ ಇಂದಿಗೂ ಕಾಣುತ್ತಲೇ ಇದ್ದಾರೆ ಎಂಬುದು ಭಕ್ತರ ಅಭಿಪ್ರಾಯ. ಈ ದೇವಿ ಸನ್ನಿಧಿಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಬರ್ತಾರಂತೆ. ಪ್ರತಿ ಅಮಾವಾಸ್ಯೆಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರೋದು ತುಂಬಾ ವಿಶೇಷ. ನಾವು ಒಂದು 15 ವರ್ಷದಿಂದ ಬರ್ತಾ ಇದೀವಿ. ಚೆನ್ನಾಗಿದೆ. ಬೆಳ್ಕೊಂಡವು ಮಾಡೋ ತೊಂದರೆ ಇದ್ದವು ಕಷ್ಟಗಳು ನಿವಾರಣೆ ಆಗ್ತವೆ. ಇಲ್ಲ ಮನೆಗೆ ಏನಾರು ಒಂದು ಸ್ವಲ್ಪ ಕಷ್ಟ, ಹಿಂಗೇನಾರ ಗಾಳಿಸೋಕು ಅಂಥವು ಇಂಥವು, ಹಿಂಗೆ ಮೈಯಾಗೆ ಆರಾಮಿಲ್ದಂಗೆ ಆಗ್ತಾವಲ್ರಿ, ಆಸ್ಪತ್ರೆ ಕಾಯಿಲೆ ಆಗ್ಲಿಲ್ದವು, ಆ ಥರ ವಾಸಿ ಆಗ್ತವೆ. ಅದೇ ಎದ್ರಿಕೆ ಏನದು ಮಾಡೋದು. ಆಮೇಲೆ ಒಂದ್ಸರಿ ಹೊಟ್ಟೆ ನೋವು ಬಂದಿತ್ತು, ಅದು ಕಂಟ್ರೋಲ್ ಆಯಿತು ಇಲ್ಲಿ ಬಂದಾಗಿಂದ. ಹೊರಾಗ ಮಣಿಪಾಲ ಎಲ್ಲ ಕರ್ಕೊಂಡು ಹೋಗಿದ್ವಿ, ಅಲ್ಲಿದ್ರೂ ಕಡಿಮೆ ಆಗಲಿಲ್ಲ, ಇಲ್ಲಿ ಬಂದಮಾಗೆ ಆರಾಮಾಯಿತು. ಆ ಥರ ಎಲ್ಲ ಚೆನ್ನಾಗಾಯಿತು. ಸುನಿಲ್ ರೆಡ್ಡಿ, ಜನಶ್ರೀ ನ್ಯೂಸ್, ಚಿತ್ರದುರ್ಗ. ಕಾಣದ ದೇವರು ಮತ್ತು ಭಕ್ತರ ನಡುವಿನ ಪ್ರಾರ್ಥನೆ ಫಲಿತಗಳೆಲ್ಲವೂ ನಂಬಿಕೆಗೆ ಸೇರಿತು. ಎಲ್ಲವನ್ನ ವೈಜ್ಞಾನಿಕವಾಗಿ ವಿವರಿಸಲು ಸಾಧ್ಯವಾಗದೇನೋ, ಆದರೆ ಅದರಾಚೆಗೂ ನಂಬಿಕೆ ಅನ್ನೋದು ಉಳಿದು ಬೆಳೆದು ಬರುತ್ತೆ ಅನ್ನೋದು ನಿಜ. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ.